ಕನ್ನಡ ತೆಲುಗು ತಮಿಳು ಭಾಷೆಯಲ್ಲಿ ಕಳನಾಯಕನಾಗಿ ನಟಿಸಿರುವ ಆಶೀಶ್ ವಿದ್ಯಾರ್ಥಿ ಈಗ ತಮ್ಮ ಅರವತ್ತನೇ ವಯಸ್ಸಿನಲ್ಲಿ ಎರಡನೇ ಮದುವೆ ಆಗಿದ್ದಾರೆ ಎಸ್ ಯಾರಪ್ಪ ಇದು ಆಶೀಶ್ ವಿದ್ಯಾರ್ಥಿ ಅಂತ ನಿಮ್ಗೆ ಅನ್ನಿಸಬಹುದು ಕನ್ನಡದಲ್ಲಿ ವಿಶೇಷವಾಗಿ ಮಾಲಾಶ್ರೀ ಸಿನಿಮಾಗಳನ್ನು ನೋಡಿದವ್ರಿಗೆ ವಿಲನ್ ರೋಲ್ನಲ್ಲಿ ಆಶೀಶ್ ವಿದ್ಯಾರ್ಥಿ ತುಂಬ ಪಾತ್ರವನ್ನು ಮಾಡಿದ್ದಾರೆ ಈಗ ನೋಡ್ತಿದ್ದಾರಲ್ಲ ಫೋಟೋಸು ಅವರೇ ಆಶೀಶ್ ವಿದ್ಯಾರ್ಥಿ ಎಸ್ ಈಗ ಅರವತ್ತು ವರ್ಷ ಅರವತ್ತನೇ ವರ್ಷದಲ್ಲೂ ಈಗ ಎರಡನೇ ಮದುವೆ ಆಗಿದ್ದಾರೆ ಗುವಾಹಟಿ ಮೂಲದ ಫ್ಯಾಷನ್ ಉದ್ಯಮಿ ರೂಪಾಲಿ ಅನ್ನೋರನ್ನು ಕೋಲ್ಕತ್ತಾ ಕ್ಲಬ್ನಲ್ಲಿ ಆಶೀಶ್ ವಿದ್ಯಾರ್ಥಿ ಮದುವೆ ಆಗಿದ್ದಾರೆ ಆಶೀಷ್ ವಿದ್ಯಾರ್ಥಿ ಹಾಗೂ ರೂಪಾಲಿ ಈ ಒಂದು ಮದುವೆಗೆ ಸ್ನೇಹಿತರು ಹಾಗೂ ಕೆಲವೊಂದಿಷ್ಟು ಆಪ್ತರು ಮಾತ್ರ ಈ ಒಂದು ಮದುವೆಗೆ ಸಾಕ್ಷಿಯಾದರು ರಾಷ್ಟ್ರ ಪ್ರಶಸ್ತಿ ವಿಜೇತ ಕೂಡ ಹೌದು ಆಶೀಷ್ ವಿದ್ಯಾರ್ಥಿ ಹಿಂದೆ ಆ ಜೋಶಿ ಬರುವ ಅವರನ್ನು ವಿವಾಹ ಆಗಿದ್ರು ಮೊದಲನೇ ಮದುವೆ ಆಗಿ ಇವರಿಗೆ ಖ್ಯಾತ ನಟಿ ಶಾಕುಂತಲಾ ಬರುವ ಇವರ ಪುತ್ರಿ ಕೂಡ ಆಗಿದ್ದಾರೆ ಈಗ ವಿವಾಹ ಆಗಿರ್ತಕ್ಕಂಥ ರೂಪಾಲಿ ಕೋಲ್ಕತ್ತಾದ ಫ್ಯಾಷನ್ ಸ್ಟೋರ್ ಒಂದರಲ್ಲಿ ಕೈ ಜೋಡಿಸಿದ್ರು ಇವ್ರ ಜೊತೆ ಸೊ ಹಾಗಾಗಿ ಅಲ್ಲಿಂದ ಸ್ನೇಹ ಆಗಿ ಇಬ್ಬರು ಈಗ ಮದುವೆ ಆಗಿದ್ದಾರೆ ಅರವತ್ತನೇ ವರ್ಷದಲ್ಲಿ ಆಶೀಶ್ ವಿದ್ಯಾರ್ಥಿ ಮದುವೆ ಆಗಿದ್ದಾರೆ ಸೊ ರೂಪಾಲಿ ಮತ್ತು ಆಶೀಶ್ ವಿದ್ಯಾರ್ಥಿ ಈಗ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾರೆ ಈ ವೇಳೆ ಎರಡು ಸಂಸ್ಕೃತಿಯ ಪ್ರಕಾರ ವಿವಾಹವಾಗಿದ್ದು ತುಂಬ ಗಮನ ಸೆಳೆದಿದೆ ರೂಪಾಲಿ ಅಸ್ಸಾಂನ ವೈಟ್ ಹಾಗೂ ಗೋಲ್ಡನ್ ಕಲರ್ ಮಿಶ್ರಿತ ಸೀರೆಯಲ್ಲಿ ಮಿಂಚಿದ್ರು ಮದುವೆಯಲ್ಲಿ ಆಶೀಶ್ ವಿದ್ಯಾರ್ಥಿ ಕೇರಳ ಶೈಲಿಯ ಕುರ್ತಾ ಮತ್ತು ಪಂಚೆಯನ್ನು ಹಾಕ್ಕೊಂಡಿದ್ರು ನನ್ನ ಬದುಕಿನ ಈ ಹಂತದಲ್ಲಿ ರೂಪಾಲಿಯನ್ನು ಮದುವೆ ಆಗಿದ್ದು ಒಂದು ರೀತಿ ಅದ್ಭುತ ಅನ್ನಿಸ್ತಾ ಇದೆ ನಾವು ಕೋರ್ಟ್ನ ಹೋಗಿ ಮ್ಯಾರೇಜ್ ಆಗಿದ್ವಿ ಸಂಜೆ ಆತ್ಮೀಯರಿಗೆ ಅವತನ ಕೂಟ ಇದೆ ಅಂತ ಆಶೀಶ್ ವಿದ್ಯಾರ್ಥಿ ಹೇಳಿದ್ದು ಆಗಿದೆ ಒಟ್ಟಿನಲ್ಲಿ ಆಶೀಶ್ ವಿದ್ಯಾರ್ಥಿ ಈಗ ಅರವತ್ತನೇ ವಯಸ್ಸಲ್ಲಿ ಏನಪ್ಪ ಇದು ಮದುವೆ ಆದ್ರೆ ತುಂಬ ಚರ್ಚೆ ಆಗ್ತಿದೆ ಇನ್ನು ಈ ವಿಚಾರವನ್ನು ಕೇಳಿದಂಥ ಅಭಿಮಾನಿಗಳು ಒಂದು ರೀತಿ ಥ್ರಿಲ್ ಆಗಿದ್ದಾರೆ ಇಬ್ಬರು ಹೇಗೆ ಭೇಟಿಯಾದರು ಅನ್ನೋ ತಿಳಿ ತಿಳ್ಕೊಳ್ಳೋಂಥ ಕಾತರ ಕಾಯ್ತಾ ಇದೆ ಅನ್ನೋ ಒಂದು ಪ್ರಶ್ನೆಗೆ ಪ್ರತಿಕ್ರಿಯಕ್ಕಂಥ ಆಶೀಶ್ ವಿದ್ಯಾರ್ಥಿಯ ಪತ್ನಿ ರೂಪಾಲಿ ಕೆಲವು ಸಮಯದ ಹಿಂದೆ ನಾವು ಬೇಟೆ ಈಗ ನಾವು ಇದನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ನಿರ್ಧಾರ ಮಾಡಿದ್ದೇವೆ ಹೀಗಾಗಿ ನಾವು ಸಿಂಪಲ್ ಸಿಂಪಲ್ಲಾಗಿ ಮದುವೆ ಆಗಿದ್ದೀವಿ ಅಂತ ಅವರ ಪತ್ನಿ ರೂಪಾಲಿ ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ ಇನ್ನುವೇ ಎರಡನೇ ಮದುವೆ ಆಗಿದ್ದಾರೆ ಅರವತ್ತನೇ ವರ್ಷದಲ್ಲಿ ಚೆನ್ನಾಗಿರಲಿ ಅಂತ ನಾವು ಕೂಡ ಹಾರೈಸೋಣ